the entire state, the Congress party, the legislators and the cabinet stands behind Mr. Siddaramaiah. He is my chief minister. He will be the chief minister. We stand solidly behind him. The party also will have a proper program to support his case. There is no case. They have made a case without a case. So, adrinda, ನಾವು ಕಾನೂನು ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ಬರೆದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನು ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಅದಲ್ಲದೆ ರಾಜಕೀಯ ಕೂಡ ಜನರ ಮಧ್ಯದಲ್ಲಿ ಜನರ ವಿಚಾರವನ್ನು ತಿಳಿಸಿ ನಾವು ಜನರದ ಬಲದ ಮೇಲೆ ಈ ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. It is against ನೀವೇನೇನು ಮಾಡಿದ್ದೀರಿ, ಗವರ್ನರ್ ಕಚೇರಿನ ಉಪಯೋಗಿಸ್ಕೊಂಡು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಏನೆಲ್ಲ ಒಂದು ಹುನ್ನಾರ ನಡೀತಾ ಇದೆ. ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ, ಮಾಡಲೇಬೇಕಾಗಿದೆ. ಪ್ರಜಾಪ್ರಭುತ್ವವನ್ನು ಉಳಿಸಲೇಬೇಕಾಗಿದೆ, ಸಂವಿಧಾನವನ್ನು ನಾವು ರಕ್ಷಣೆ ಮಾಡಲೇಬೇಕಾಗಿದೆ. ವಾಟ್ ಎವರ್ ದಿ ಸ್ಯಾಂಕ್ಷನ್ ಹ್ಯಾಸ್ ಬೀನ್ ಗಿವನ್, it is against the constitution and against the law. We all have respect towards the law. We have confidence that the law of this country will help us prevail up. Injustice will not be flown from the seat of justice. So adike naavu kanoonina samaravanu kuda madlikke navella sajjatiyana naavu maadkondiddeve. ಇದು ಮಾನವೀಯ ಸಂದೇಶದ ಜನವಾಹಿನಿ.